ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಸ್ನೇಹಿತರೆ, ನಾನು ಈ ದಿನ ತುಂಬ ಸ್ಪೆಷಲಾದಂತಹ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಏನು ಅಂದರೆ ಮಾಲ್ದಿ ರೆಸಿಪಿ. ಹೌದು, ಉತ್ತರ ಕರ್ನಾಟಕದ ಕಡೆಗೆ ಹೆಚ್ಚಾಗಿ ಮಾಡುವಂತಹ ಮಾಲ್ದಿ ರೆಸಿಪಿ ಹೇಗೆ ಮಾಡೋದಂತ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಮೊದಲು ಇದಕ್ಕೆ ಗೋಧಿ ಹಿಟ್ಟನ್ನು ತರಿತರಿಯಾಗಿ ಮಿಲ್ಲಲ್ಲಿ ಹಾಕಿಸ್ಕೊಂಡು ಬಂದು ಅದನ್ನು ಈ ಮಾಮೂಲಿ ಚಪಾತಿ ಮಾಡ್ತೀವಲ್ವ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ಹಾಗೇ ಮೇಲೆ ನೀರು ಚಿಮುಕಿಸ್ತಾ ಮಾಡಬೇಕಾಗತ್ತೆ. ಸೊ ಮಾಡಿ ಈ ರೀತಿ ಇಷ್ಟು ದಪ್ಪನಾಗಿ ನಾವು ರೊಟ್ಟಿನ ಮಾಡ್ಕೋಬೇಕಾಗತ್ತೆ. ಸೊ ರೊಟ್ಟಿ ಈ ರೀತಿ ಮಾಡ್ಕೊಂಬಿಟ್ಟು ರೊಟ್ಟಿನ ಈ ರೀತಿ ಮುರಿದು ಮುರಿದು ಒಂದು ಅಗಲವಾದಂತಹ ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಸೊ ಸ್ವಲ್ಪ ಆರಬೇಕು, ಒಂದು 2 ನಿಮಿಷ ಆರಬೇಕು ಅಷ್ಟೇ. ಆರಿದ ನಂತರ ಅದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ, ಅಂದರೆ ಜಾಸ್ತಿ ಲೋಡ್ ಮಾಡಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಸೊ ಪೌಡ್ರ್ ಈ ರೀತಿ ಮಾಡಿಕೊಂಡು ನಾವು ತಗೋಬೇಕು. ಸೊ ಎಲ್ಲ ರೊಟ್ಟಿಗಳು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಅಷ್ಟನ್ನು ರೊಟ್ಟಿ ಮಾಡಿಕೊಂಡು ಈ ರೀತಿ ಪುಡಿನ ಮಾಡ್ಕೋಬೇಕಾಗತ್ತೆ. ಸೊ ನಾನು ಯಾಕೆ ಹಿಟ್ಟನ್ನಾದೋದು ಅದು ತೋರಿಸ್ಲಿಲ್ಲ ಅಂದರೆ, ಸೊ ಅದು ವಿಡಿಯೋ ಮಾಡಿದ್ದೆ ಬಟ್ ಕ್ಲಿಪ್ ಮಿಸ್ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಹಿಟ್ಟನ್ನು ಅಂದರೆ ಗೋಧಿ ಅಷ್ಟೇ ನೀವು ಏನು ಮಾಡಬೇಕು, ಮಿಲ್ಗೆ ಹಾಕಿಸ್ಕೊಂಬರ್ಬೇಕು. ಈಗ ಪೂರ ಸಣ್ಣಗೆ ಇಲ್ಲ, ತರತರಿಯಾಗಿ ಹಾಕಿಸ್ಕೋಬೇಕು. ಅಂದರೆ ರವೆ ಇರುತ್ತಲ್ವ, ಸೊ ಅದಕ್ಕಿಂತ ಸ್ವಲ್ಪ ದಿಪ್ಪನಾಗಿ ತರತರಿಯಾಗಿ ಹಾಕಿಸ್ಕೋಬೇಕಾಗತ್ತೆ. ಸೊ ಹಾಕಿಸ್ಕೊಂಬಿಟ್ಟು ನಾವು ಅದನ್ನು ಗಟ್ಟಿಯಾಗಿ ನಾದಬೇಕು. ಸೊ ಗಟ್ಟಿಯಾಗಿ ನಾದ್ಬಿಟ್ಟು ಈ ರೀತಿ ಅಗಲವಾದಂತಹ ಚಪಾತಿನ ಮಾಡಬೇಕು. ಅಂದರೆ ಸ್ವಲ್ಪ ದಪ್ಪ ಇರಬೇಕದು. ಸೊ ದಪ್ಪ ಇರುತ್ತಲ್ವ, ಸೊ ಆ ರೀತಿ ಮಾಡಿಕೊಂಡು ನಾವು ಎರಡೂ ಬದಿ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು. ಸೊ ಮೊದಲೆಲ್ಲ ಸಾನ್ಗಿನಲ್ಲಿ ತಿಕ್ತಾ ಇದ್ದರು, ಆದರೆ ಈಗ ಹಾಗೆ ಮಾಡಲ್ಲ. ಸೊ ಈ ರೀತಿ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ಪುಡಿ ಮಾಡ್ಕೊಂಬಿಟ್ಟು ನೋಡಿ ಎಲ್ಲ ರೊಟ್ಟಿ ಎಷ್ಟು ಬೇಕೋ ಅಷ್ಟನ್ನು ಒಂದೇ ಸಾರಿಗೆ ಒಂದು ಪಾತ್ರೆಯಲ್ಲಿ ಪುಡಿ ಮಾಡ್ಕೊಂಬಿಡೋದು, ಅಂದರೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಬಿಡೋದು. ಸೊ ನೋಡಿ ನಾನು ಎಲ್ಲವನ್ನ ಮಿಕ್ಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಮಾಡ್ಕೋಬೇಕು. ಸೊ ನಾವು ಒಂದು 2 ಗ್ಲಾಸಷ್ಟು ಮಾಡ್ಕೊಂಡಿದ್ವಿ ಅಷ್ಟೇ. ಸೊ ಮಾಡ್ಕೊಂಡ ನಂತರ ನೀವು ಎಷ್ಟು ಅಳತೆ ಮಾಡ್ಕೊಂಡಿದ್ರಿ ಅಲ್ವಾ ಚಪಾತಿ ಹಿಟ್ಟು, ಸೊ ಅದೇ ಪ್ರಮಾಣದಲ್ಲಿ ಒಂದು ಅರ್ಧದಷ್ಟು ಮಾತ್ರ ನೀವು ಬೆಲ್ಲ ತಗೋಬೇಕಾಗುತ್ತೆ. ನಿಮಗೆ ಸ್ವೀಟ್ ಏನಾದರೂ ಜಾಸ್ತಿ ಬೇಕು ಅನ್ನೋದಾದರೆ, ಸೊ ಒಂದು ನೀವು ತೊಗೊಂಡಂತಹ ಪ್ರಮಾಣಕ್ಕೆ ಒಂದು 1/4 ಭಾಗದಷ್ಟು ತೊಗೋಬೋದು, ಇಲ್ಲಾಂದರೆ ಇರಲಿ ಅನ್ನೋದಾದರೆ ಒಂದು 1/2 ತೊಗೊಂಡ್ರೆ ಕರೆಕ್ಟಾಗಿರುತ್ತೆ. ಸೊ ಇವಾಗ ಮೊದಲಿಗೆ ಬೆಲ್ಲವನ್ನು ನಾವು ಕಲಿಸ್ಕೋಬೇಕು. ಈ ಒಂದು ಮಿಶ್ರಣ ಏನಿರುತ್ತಲ್ವ ಪೌಡ್ರ್ ಮಾಡ್ಕೊಂಬಂದಿರೋದು, ಸೊ ಅದಕ್ಕೆ ಚೆನ್ನಾಗಿ ಈ ಬೆಲ್ಲ ಮತ್ತು ಆ ಮಿಶ್ರಣ ಕೂಡೋ ಹಾಗೆ ಮಿಕ್ಸ್ ಮಾಡಬೇಕು. ಎರಡೂ ಕೈಲೇ ಸಾಧ್ಯ ಆದಷ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ಸ್ನೇಹಿತರೆ, ಮಾಲ್ದಿ ಮಾಡೋದ್ರಲ್ಲಿ ಸಹ ಮತ್ತೊಂದು ವಿಧಾನ ಇದೆ. ಸೊ ಅದನ್ನು ಕಡಲೆ ಮಾಲ್ದಿ ಅಂತಲೂ ಹೇಳ್ತಾರೆ. ಸೊ ಅದು ಕೂಡ ಹೇಗೆ ಮಾಡೋದು ಅಂತ ನಾನು ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್, ತುಂಬ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಈ ರೀತಿ ಮಾಡ್ಕೊಂಡ ನಂತರ ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಇದಕ್ಕೆ ಎಳ್ಳನ್ನು ಬಿಸಿ ಮಾಡಿ ಇಟ್ಕೋಬೇಕು. ನಿಮ್ಮ ಹತ್ರ ಕಪ್ಪಾಗಲಿ ಬಿಳಿ ಆಗಲಿ ಯಾವ ಎಳ್ಳಿದೆಯೋ ಆ ಎಳ್ಳನ್ನು ಸ್ವಲ್ಪ ತವಾಗಿ ಹಾಕಿಬಿಟ್ಟು ಹುರ್ಕೊಂಡು ಇಟ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರುನಾದರೂ ಹಾಕೋಬೋದು, ಪುಟಾಣಿನಾದರೂ ಹಾಕೋಬೋದು. ಈಗ ನೋಡಿ ಎಲ್ಲವನ್ನ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ನೋಡಿ. ಈ ರೀತಿಯಾಗಿದ್ದು ಬಂದಿದೆ. ಸೊ ಈ ಟೈಮಲ್ಲಿ ನಾವು ಇದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಲವಂಗನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಇದಕ್ಕೆ ಹಾಕ್ತಾಯಿದ್ವಿ. ಅಂದರೆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಘಮ. ಹಾಗೆಯೇ ಇದಕ್ಕೆ ನಾನು ಆಗಲೇ ಹೇಳಿದ ಹಾಗೆಯೇ ನಾವು 2 ಥರ ಇತ್ತು, ಕಪ್ಪೆಳ್ಳು ಮತ್ತು ಬಿಳಿ ಎಳ್ಳು, ಎರಡು ಮಿಕ್ಸ್ ಇರೋದಿತ್ತು. ಸೊ ಅದಕ್ಕೋಸ್ಕರ ಅದನ್ನೇ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಂಡಿದ್ದೀವಿ. ಹಸಿ ಆದರೆ ಹಸಿ ಹಸಿ ವಾಸನೆ ಬರುತ್ತೆ. ಸೊ ಬಿಸಿ ಮಾಡಿಕೊಂಡು ಹಾಕೋದ್ರಿಂದ ತಿನ್ನುವಾಗ ಬಾಯಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ. ಸೊ ಇದೆಲ್ಲವನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾವಿಲ್ಲಿ ಇದಕ್ಕೆ ಎಳ್ಳನ್ನು ಮಾತ್ರ ಬಳಸ್ತಾ ಇದ್ದೀವಿ. ಕೆಲವರು ಇದಕ್ಕೆ ಕೊಬ್ಬರಿ ತುರಿ ಹಾಕ್ತಾರೆ, ಹಾಗೆಯೇ ಗಸಗಸೆನ ಸ್ವಲ್ಪ ಬಿಸಿ ಮಾಡಿ ಕೂಡ ಹಾಕೋತಾರೆ ಇಷ್ಟಪಡೋರು, ಇಲ್ಲಾಂದರೆ ಇಲ್ಲ ಸ್ಕಿಪ್ ಮಾಡ್ಬೋದು. ಹಾಗೆಯೇ ಡ್ರೈ ಫ್ರೂಟ್ಸನ್ನು ಕೂಡ ನೀವು ಹಾಕೋಬೋದು. ನಂತರ
ಶೇಂಗಾ ಬೀಜ ಇರುತ್ತಲ್ವ, ಸೊ ಅದನ್ನು ಹುರಿದು ಅದನ್ನು ತಿಕ್ಕಿ ಮೇಲೆಲ್ಲ ಇದು ಬರುತ್ತಲ್ವ ಪದ್ರ ಪದ್ರ ಅದನ್ನೆಲ್ಲ ತೆಗೆದು ಕ್ಲೀನಾಗಿ ನಾವು ಬೇಳೆನೂ ಸಹ ಇದಕ್ಕೆ ಹಾಕೋಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ, ಟೇಸ್ಟೂ ಚೆನ್ನಾಗಿರುತ್ತೆ, ಹಾಗೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಬಂದು ನಾನು ಕೇವಲ ಇಲ್ಲಿ ಗೋಡಂಬಿ ಮಾತ್ರ ಹಾಕೋತಾ ಇದ್ದೀನಿ, ಜಸ್ಟ್ ಅಲಂಕಾರಕ್ಕೋಸ್ಕರ ಅಷ್ಟೇ. ನೀವು ಬೇಕು ಅಂದರೆ ಹಾಕೋಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಹಾಗೆಯೇ ತಿನ್ನೋಕ್ಕೂ ಕೂಡ ಟೇಸ್ಟು ತುಂಬಾ ಚೆನ್ನಾಗಿತ್ತು. ನೀವು ಇದನ್ನು ಎಷ್ಟು ದಿನಗಳ ಕಾಲ ಬೇಕಿದ್ದರೂ ಇಟ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಜಾತ್ರೆ ದಿನದಲ್ಲಿ, ಹಬ್ಬ ಹರಿದಿನಗಳ ಕಾಲದಲ್ಲಿ ಸೊ ನಾವು ಇದನ್ನು ಆರಾಮಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಸೊ ನೋಡಿದ್ರಲ್ವ ಸ್ನೇಹಿತರೆ, ಮಾಲ್ದಿ ಮಾಡೋದು ಎಷ್ಟು ಈಸಿ ಅಂತ. ಸೊ ಇದೇ ರೆಸಿಪಿನ ಇನ್ನೊಂದು ಸಾರಿ ಡೀಟೇಲಾಗಿ ನಿಮಗೆ ಮಾಡಿ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟಲ್ಲಿ ಬರ್ತಿಳಿಸಿ. ಸೊ ಮತ್ತಷ್ಟು ವಿಡಿಯೋ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.